श्रीगुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अनीनदत्पद्मभवमृदङ्गं जगो हनुमान् जगतामदीशम् अदर्शयत्तालगतिः कपर्दी ननर्थगोपालकपालमौलिः स्वान्तस्थानन्तशय्याय पूर्णज्ञानरसायनसे उत्तुङ्गवाक् तरङ्गाय मद्वदुग्धाब्दये नमः <coughs> ഖ്യതസുദ പ്രവചന ദ്വിദുഷാം വരം തം വന്ദേയതീന്ദ്രതിലകം വിവിധ പ്രിയാക്കം ആപാദമൌലിപ്പന്തം ഗുരുണമാകൃതിമരേത് തേന വിഘ്ന പ്രണശ്യ സിദ്ധ്യന് ചനോരഥ്യോ നമ ഹരി ഓം ശ്രീകൃഷ്ണ श्रीकृष्णाय श्री श्रीकृष्णाय नमहर्षी श्रीकृष्णाय श्री श्रीकृष्णाय नमहर्षी श्रीकृष्णाय श्री श्रीकृष्णाय नमहर्षी श्रीकृष्णाय श्री श्रीकृष्णाय नमः श्री श्री श्रीकृष्णाय नमः श्री श्रीकृष्णाय नमः श्री श्री अस्तु कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने अच्युतानन्तगोविन्दा स्मृतिमात्रार्तिनाशनारोगान्मे नाशया शेषान् आशुधन्वन्तरे हरे श्रीगुरुभ्यो नमः हरिः ओम् ನಮ್ಮ ಪರಂಪರೆಯಲ್ಲಿ ಹಿರಿಯರು ಒಂದು ಮಂತ್ರ ಅಂತ ಯಾವುದನ್ನಾದರೂ ಹೇಳಿ ಇದನ್ನು ಉಚ್ಚಾರಣೆ ಮಾಡಿ ಅಂತ ಹೇಳಿದರೆ ತುಂಬ ಅದಕ್ಕೆ ಮಹತ್ವ ಇದೆ ಚಿಕ್ಕದು ಹೆಚ್ಚು ಅಕ್ಷರಗಳಿರಬೇಕಂತಿಲ್ಲ ಇದನ್ನು ಆವೃತ್ತಿ ಮಾಡಿ ಅಂತ ಹೇಳಿ ಹಿರಿಯರು ಹೇಳಿದರೆ ಅದನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಬರ್ತಾರೆ ಆ ಮಂತ್ರಕ್ಕೆ ಮತ್ತು ಸಾಮಾನ್ಯ ಮಾತುಗಳಿಗೆ ಏನು ವ್ಯತ್ಯಾಸ ಮಂತ್ರ ಅಂದರೆ ಸಾರಭೂತವಾತು ಹೇಗೆ ನಾವೊಂದು ಮಾತ್ರೆಗಳು ಮತ್ತು ಆಹಾರ ವ್ಯತ್ಯಾಸ ಇದೆ ಆಹಾರ ಅಂದರೆ ಹೊಟ್ಟೆ ತುಂಬಲಿಕ್ಕಾಗಿ ತಗೊಳ್ತೇವೆ ಮಾತ್ರೆ ಹೊಟ್ಟೆ ತುಂಬಲಿಕ್ಕೆ ಅಂತ ಮಾತ್ರೆ ತಗೊಂಡ್ರೆ ಅದು ಬೇರೆಯೇ ಮಾತ್ರೆಯಲ್ಲಿ ತುಂಬ ಶಕ್ತಿಭರಿತವಾಗಿದೆ ಅದು ಎಲ್ಲೆಲ್ಲೋ ಹೇಗೆ ಹೇಗೋ ಪ್ರಯೋಗ ಮಾಡುವಂತಿಲ್ಲ ಹಾಗೆ ಅದಕ್ಕೊಂದು ಮಹತ್ವ ಬೇರೆ ಇದೆ ಮತ್ತು ಅದಕ್ಕೆ ಅನುಗ್ರಹವೂ ಬೇಕು ಮಾತ್ರೆಗಳಂತಿರುವ ಮಂತ್ರೋಚ್ಚಾರಣೆಗೆ ಹಿರಿಯರ ಅನುಗ್ರಹ ದೈವಾನುಗ್ರಹ ಇದೆಲ್ಲ ಇರಬೇಕು ಪ್ರಾರ್ಥನೆ ಮಾಡಿ ಮಾಡುವಂಥದ್ದು ಅಂತ ಹೀಗೆ ಮಂತ್ರ ಒಂದು ಪ್ರವಚನಗಳನ್ನು ಕೇಳ್ತೇವೆ ಒಂದೊಂದು ಗಂಟೆ ಎರಡೆರಡು ಗಂಟೆ ಕೇಳ್ತೇವೆ ಆದರೆ ಅದನ್ನು ಆವೃತ್ತಿ ಮಾಡೋದಾಗಲಿ ಅದಲ್ಲ ಅಲ್ಲ ಕೇಳಿ ತಿಳ್ಕೊಂಡು ಮತ್ತೆ ಒಂದೇ ಒಂದು ಚಿಕ್ಕ ಮಂತ್ರ ಹೇಳುವಾಗ ಆ ಅನುಸಂಧಾನ ಎಲ್ಲ ಬರಬೇಕು ಅಷ್ಟೊತ್ತು ಕೇಳಿದ್ದನ್ನು ಆ ಸಮಯದಲ್ಲಿ ಮತ್ತೆ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಭಗವಂತನ ಸ್ವರೂಪ ಹೇಗಿರಬೇ ಹೇಗಿದೆ ಏನು ಅಂತೆಲ್ಲ ಹೀಗೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರ್ವದ್ ಇದನ್ನು ಸೂತ್ರ ಅಂತ ಹೇಳ್ತಾರೆ ಸೂತ್ರದಲ್ಲಿ ಹೇಗಿರಬೇಕು ಸೂತ್ರಗಳು ಅಂದರೆ ಹೇಗಿರಬೇಕು ಅಂತ ಹೇಳುವಾಗ ಇದನ್ನೆಲ್ಲ ಹೇಳ್ತಾರೆ ಅಕ್ಷರ ಅಲ್ಪವಾಗಿರಬೇಕು ಕಡಿಮೆ ಇರಬೇಕು ಅಸಂದಿಗ್ಧ ಆಗಿರಬೇಕು ಎಲ್ಲ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅಥವಾ ಸೂತ್ರ ಅಂತ ಹೇಳುವಾಗ ಅದರಲ್ಲಿ ಅದರಿಂದ ಯಾವುದನ್ನು ಅದು ಉದ್ದೇಶಿಸ್ಕೊಂಡು ಹೊರಟಿದೆಯೋ ಅಲ್ಲಿರುವ ಎಲ್ಲ ಸಂದೇಹಗಳನ್ನು ಪರಿಹಾರ ಮಾಡಬೇಕು ಸಾರವತ್ತಾಗಿರಬೇಕು ಸಾರಭೂತವಾದಾಗಿರಬೇಕು ನಿಜವಾಗಿ ಅದು ಹೇ ಬೇಕೇ ಆಗಿರಬೇಕು ನಮಗೆ ಅಂತಹ ವಿಷಯವನ್ನೇ ಅದು ಹೇಳಬೇಕು ಹೀಗೆ ವಿಶ್ವತಾ ಬೇರೆ ಬೇರೆ ರೀತಿಯಲ್ಲಿ ಅದು ಆಯಾಮವನ್ನು ಹೊಂದಿರಬೇಕು ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಹೊಂದಿರಬೇಕು ಸಾಮಾನ್ಯವಾಗಿ ನಮ್ಮಲ್ಲಿ ತುಂಬ ಗಲಾಟೆಗಳು ಅಥವಾ ಮಾತುಗಳು ಆಗ್ತವೆ ಆನಂತರ ಮನಸ್ಸಿಗೆಲ್ಲ ಮನಸ್ಸೆಲ್ಲ ಹಾಳಾಗೋದು ಇದೆಲ್ಲ ಇರ್ತದೆ ಇದಕ್ಕೆ ಕಾರಣ ಏನು ಅಂದರೆ ಇಷ್ಟೇ ನಾವು ಮಾತಾಡುವ ಮಾತುಗಳು ಸಾರವತ್ತಾಗಿರುವುದಿಲ್ಲ ಅಲ್ಪಾಕ್ಷರ ಆಗಿರುವುದಿಲ್ಲ ತುಂಬ ಮಾತಾಡ್ತೇವೆ ಅರ್ಥ ಅದರದ್ದು ಬರೋದು ಪರ್ಯವಸಾನ ಯಾವುದೋ ಒಂದು ಚ ಸಣ್ಣ ವಿಷಯದಲ್ಲಿ ತುಂಬ ಮಾತುಗಳು ಹೆಚ್ಚು ಆದರೆ ಪ್ರಯೋಜನ ತುಂಬ ಕಡಿಮೆ ಯಾವುದೊಂದು ಬೇಕೋ ಅದೊಂದು ಬಿಟ್ಟು ಬೇರೆ ಎಲ್ಲ ಮಾತಾಡಿರ್ತೇವೆ ಹಾಗಾಗಿ ನಮ್ಮ ಮಾತುಗಳು ಮಂತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಮಂತ್ರ ಆಗಬೇಕಂದ್ರೆ ಏನಾದರೂ ಒಂದು ಮಾತಾಡಿದರೆ ಅದರಿಂದ ಪರಿಹಾರ ಸಿಗಬೇಕು ಅಂತಾದರೆ ಸಾರವತ್ತಾಗಬೇಕು ಆ ಮಾತು ಸಾರವತ್ತಾಗಬೇಕಾದ್ರೆ ಅದರಲ್ಲಿ ಏನು ಬೇಕು ಅಷ್ಟನ್ನು ಮಾತ್ರ ಹೇಳಬೇಕು ಉಳಿದದ್ದನ್ನು ಯಾವುದನ್ನು ಹೇಳಬಾರ್ದು ಯಾವುದು ಅಗತ್ಯವೇ ಇಲ್ಲವೋ ಅದನ್ನು ಹೇಳಲಿಕ್ಕೆ ಹೋಗಬಾರ್ದು ಹಾಗಾಗಿ ಮಂತ್ರ ಮತ್ತು ಸಾಮಾನ್ಯ ಮಾತುಗಳಿಗೆ ಈ ಥರ ವ್ಯತ್ಯಾಸಗಳಿದೆ ಒಬ್ಬ ಸಾಧಕ ಯಾವಾಗಲೂ ತನ್ನ ಎಲ್ಲ ಮಾತುಗಳು ಮಂತ್ರವನ್ನಾಗಿಸಬೇಕು ಅಂದರೆ ಯಾವುದೇ ಒಂದು ಮಾತಾಡೋದಾದರೂ ಹಿಂದೆ ಮುಂದೆ ಪರಿಸರ ಮತ್ತು ಎಲ್ಲವನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡಿದಾಗ ಮಾತ್ರ ಅದು ಎಲ್ಲರಿಗೂ ಕ್ಷೇಮ ಯಾವ ಒಂದು ಜಾಗದಲ್ಲಿ ನಾವಿರ್ತೇವೆ ಅಥವಾ ನಮ್ಮ ಮನೆಯೇ ಆಗಲಿ ನಮ್ಮ ನಮ್ಮವರೇ ಆಗಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡಿದಾಗ ಮಾತ್ರ ಅದು ತುಂಬ ಒಂದು ಆಧ್ಯಾತ್ಮಿಕ ಪರಿಸರವನ್ನು ರೂಪಿಸಿಕೊಡ್ತದೆ ಅದರಿಂದ ಸಾಧನೆಗೆ ಅನುಕೂಲವಾಗ್ತದೆ ಇಲ್ಲದೆ ಹೋದರೆ ಸುಮ್ಮನೆ ಮಾತಾಡ್ತೇವೆ ಸಾರಭೂತವಾದ ಯಾವುದೂ ಇಲ್ಲ ಅದರಿಂದ ಯಾರಿಗೂ ಕೂಡ ಅದು ಪ್ರಯೋಜನಕ್ಕಾಗುವುದಿಲ್ಲ ಹಾಗಾಗಿ ನಮಗೆ ಬಂದ ಏನು ಈ ಪರಂಪರೆ ಇದೆ ಮಂತ್ರಗಳು ಅದೆಲ್ಲ ಸಾರಭೂತವಾದ್ದು ಗುರುಗಳಿಂದ ಹರಿದು ಬಂದಿರುವಂಥದ್ದು ಹಾಗಾಗಿ ಆ ಮಂತ್ರ ನಾವು ಉಚ್ಚಾರಣೆ ಮಾಡುವಾಗ ಮೊದಲಿಗೆ ಬೇಕಾದ್ದು ಆ ನಂಬಿಕೆ ಮತ್ತು ಅದರ ಬಗ್ಗೆ ನಿರಂತರ ಚಿಂತನೆ ಅದರ ಹಿಂದೆ ಬೇರೆ ಬೇರೆ ಅರ್ಥಗಳು ಏನಿದೆ ಅದು ಯಾವ ರೀತಿಯಲ್ಲಿ ನಾವು ಉಪಾಸನೆ ಮಾಡಬೇಕು ಅಂತ ಒಂದು ಹತ್ತು ದಿನ ಆಗುವಾಗ ಒಂದೊಂದು ದಿವಸ ಒಂದೊಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅದರಲ್ಲಿ ಯಾವ ದಿವಸದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿದ್ದೇನೆ ಏನು ಅದರಲ್ಲಿ ಯೋಚನೆ ಮಾಡಿದೆ ಆ ಹಿಂದೆ ಏನು ಅನುಸಂಧಾನ ಮಾಡಿದೆ ಇದನ್ನೆಲ್ಲ ನೆನಪು ಮಾಡಿಕೊಂಡು ದಿನದಿಂದ ದಿನಕ್ಕೆ ನಾವು ಅದನ್ನು ಚಂದಗೊಳಿಸ್ತಾ ಹೋಗಬೇಕು ಆ ಮಂತ್ರ ಉಪಾಸನೆಯನ್ನು ಸರಿಯಾಗಿ ಮಾಡುವಲ್ಲಿ ಪ್ರಯತ್ನ ನಮ್ಮದಿರಬೇಕು ಅನ್ನುವುದು ನಿರಂತರವಾಗಿ ನಾವು ಪ್ರಯತ್ನಪಟ್ಟು ಅದನ್ನು ಪಡೆಯಬೇಕು ಅಂತ ಯತ್ನ ಮಾಡಿದಾಗ ಖಂಡಿತವಾಗಿ ಅದು ದೊರಕ್ತದೆ ಆ ರೀತಿ ನಮ್ಮ ಶ್ರೀಕೃಷ್ಣ ನಮ್ಮ ಶ್ರೀ ಈ ಜಪ ಏನಿದೆ ಅದು ನಿಮಗೆ ಮಂತ್ರವಾಗಿ ಫಲ ಕೊಡಬೇಕು ಅಂದರೆ ಜಪ ಮಾಡುವಾಗ ಬೇರೆ ಚಿಂತನೆಗಳಿಲ್ಲದೆ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇಂತಹ ಚಿಂತನೆಗಳು ಅವನ ಗುಣಚಿಂತನೆಗಳು ಇದನ್ನೇ ಮಾಡ್ತಾ ನಾವು ಮುಂದೆ ಹೋದಾಗ ಅದು ಹೌದು ಇದು ಮಂತ್ರ ಅಂತ ನನಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಆಗ್ತದೆ ಇಲ್ಲದೆ ಹೋದರೆ ನಾವು ಜಪ ಮಾಡ್ತೇವೆ ಎಷ್ಟು ಜಪ ಮಾಡಿದೆ ಆದರೂ ಕೂಡ ಉಪಯೋಗನೇ ಇಲ್ಲ ಏನು ಅಂತಲೇ ಗೊತ್ತಿಲ್ಲ ಅಂತ ಕೆಲವರು ಹೇಳುವುದಿದೆ ಕಾರಣ ಏನು ಅಂದರೆ ಜಪ ಮಾಡುವಾಗ ಉಚ್ಚಾರಣೆ ಮಾತ್ರ ಇರ್ತದೆ ಹೊತ್ತು ಯಾವ ಯೋಚನೆಯೂ ಅದರ ಬಗ್ಗೆ ಇರುವುದಿಲ್ಲ ನನಗೊಳ್ಳೆದಾಗಬೇಕು ನನಗೆ ಒಳ್ಳೆಯದಾಗಬೇಕು ಅಥವಾ ತುಂಬ ಸ್ವಾರ್ಥ ಚಿಂತನೆಗಳು ಹೆಚ್ಚಿರುವಾಗಲೂ ಕೂಡ ಮಂತ್ರ ಫಲ ಕೊಡಲೇಬೇಕು ಅಂತ ಹೇಳುವುದು ನಮಗೆ ಫಲ ಕೊಡೋದಿಲ್ಲ ಅದು ಇರ್ತದೆ ಇಚ್ಛೆ ಇರ್ತದೆ ಫಲ ಕೊಡೋದಿಲ್ಲ ಯಾಕೆ ಅಂದರೆ ನಮ್ಮ ಯೋಚನೆಗಳೆಲ್ಲ ನನ್ನ ಈ ಒಂದು ಕೆಲಸ ಆಗಬೇಕು ಇದೊಂದು ಇರಬೇಕು ಅಂತ ಭಗವಂತ ಅವನ ಬಗ್ಗೆ ನಾನು ತಿಳಿಯಬೇಕು ಅಥವಾ ಅವನ ಎಲ್ಲವನ್ನು ಕೊಡುವವನು ಈ ಯಾವ ನಂಬಿಕೆ ಇಲ್ಲದೆ ಹೊರಟಂತಹ ಚಿಂತನೆಗಳೆಲ್ಲವೂ ಕೂಡ ವ್ಯರ್ಥವಾಗ್ತದೆ ಹಾಗಾಗಿ ನಿರಂತರವಾಗಿ ಜಪ ಮಾಡುವಾಗ ಭಗವಂತ ಅಂದರೆ ಸುಖಮಯ ಅವನು ನನಗೆ ಎಲ್ಲದರಿಂದ ರಕ್ಷಣೆ ಮಾಡ್ತಾನೆ ಯಾವಾಗಲೂ ಅನ್ನದು ಕೊಡ್ತಾನೆ ಅನ್ನುವ ಚಿಂತನೆಯಿಂದ ಆ ಮಂತ್ರವನ್ನು ಶುರು ಮಾಡೋಣ ಮಧ್ಯದಲ್ಲೆಲ್ಲೂ ಬೇರೆ ವಿಷಯಗಳು ಬರದೇ ಇರುವಂತೆ ನೋಡಿಕೊಳ್ಳೋಣ ಅಂತ ಹೇಳ್ತಾ ಎರಡು ಮಾತನ್ನು ಕೃಷ್ಣಾರ್ಪ ನಮಸ್ತು ಹರೇ ನಮಃ